ನಮಸ್ಕಾರ ವೀಕ್ಷಕರೇ, ಕಾವೇರಿ ಕಿಚನ್ ಮದರ್ಸ್ ಟೇಸ್ಟಿ ರೆಸಿಪಿಗೆ ತಮಗೆಲ್ಲ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಅಡುಗೆ ಬದನೆಕಾಯಿ ಚಿಪ್ಸ್ ಅಥವಾ ಬದನೆಕಾಯಿ ಫ್ರೈ ಅಂತ ಹೇಳ್ಬೋದು. ಓಕೆ, ಆಗಿದ್ರೆ ನೋಡೋಣ ಬನ್ನಿ. ಒಂದು 5-6 ತಾಜಾ ಬದನೆಕಾಯಿಗಳನ್ನು ತೊಗೊಂಡಿದ್ದೀನಿ. ಬದನೆಕಾಯಿ ಅಂದರೆ ಕೆಲವು ಕಡೆ ಮುಳುಗಾಯಿ ಅಂತಲೂ ಕರೀತಾರೆ. ಇವು ನಮ್ಮ ಮನೆಯ ಕೈತೋಟದಲ್ಲಿ ನಾವು ಬೆಳೆಸಿರ್ತಕ್ಕಂಥ ಬದನೆಕಾಯಿಗಳು. ನೀವು ಕೂಡ ಮನೆ ಹತ್ರ ಜಾಗ ಇದ್ದರೆ ಕೇವಲ ಒಂದು 4 ಗಿಡ ಮಾಡಿದರೆ ಸಾಕು, ತಾಜಾ ಫ್ರೆಶ್ ಆಗಿರ್ತಕ್ಕಂಥ ಬದನೆಕಾಯಿಗಳನ್ನು ಬಳಸ್ಬೋದು. ಮೊದಲನೇದಾಗಿ ಬದನೆಕಾಯಿಗಳನ್ನು ಚೆನ್ನಾಗಿ ತೊಳೆದುಕೋಬೇಕು. ಚೆನ್ನಾಗಿ ತೊಳೆದಿರ್ತಕ್ಕಂಥ ಬದನೆಕಾಯಿಗಳನ್ನು ಮೊದಲು ತೊಟ್ಟು ಕತ್ತರಿಸ್ಕೊಳ್ಳಿ. ತೊಟ್ಟನ್ನು ಸಂಪೂರ್ಣವಾಗಿ ತೆಗಿಬೇಕು. ಅದರ ನಂತರ ಈ ರೀತಿಯಾಗಿ ಉದ್ದಕ್ಕೆ ಸೀಳ್ಕೊಳ್ಕೋಬೇಕು. ಸೀಳ್ಕೊಳ್ಳೋಕ್ಕಿಂತ ಮೊದಲು ಕೊನೆಯದಾಗಿ ಬರ್ತಕ್ಕಂಥ ತುಂಡುಗಳ ಸಿಪ್ಪೆಯನ್ನು ತೆಗಿಬೇಕಾಗುತ್ತೆ. ಯಾಕಂದರೆ ಉರಿಬೇಕಾದರೆ ಆ ಭಾಗದಲ್ಲಿ ಉರಿಯೋದಿಲ್ಲ, ಹಾಗಾಗಿ ಕೊನೆಯ ಭಾಗದ ತುಂಡಿಗೆ ಸಿಪ್ಪೆಯನ್ನು ತೆಗಿಬೇಕಾಗುತ್ತೆ. ತುಂಬ ಏನಿಲ್ಲ, ಸ್ವಲ್ಪ ತೆಗೆದ್ರೆ ಸಾಕು. ಈ ರೀತಿಯಾಗಿ ನಾವು ತೆಗೆದಿದ್ದೀವಿ ಅನ್ನೋ ಹಾಗೆ ಈ ರೀತಿ ಕತ್ತರಿಸ್ಕೊಳ್ಳೋಕ್ಕಿಂತ ಮೊದಲು ಮುಖ್ಯವಾಗಿ ಹೇಳ್ತಾ ಇದ್ದೇನೆ, ನಾನಿವಾಗ ಮಾಡಿರೋ ತಪ್ಪನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನು ತೊಗೊಂಡ್ಬಿಟ್ಟು ಅದಕ್ಕೆ 1 ಅಥವಾ 2 ಚಮಚ ಉಪ್ಪನ್ನು ಬೆರೆಸಿ ಇಟ್ಕೋಬೇಕು. ಬದನೆಕಾಯಿಗಳನ್ನು ಈ ರೀತಿ ಕತ್ತರಿಸಿದ ತಕ್ಷಣ ನೀರಿಗೆ ಹಾಕಿ, ಯಾಕಂದರೆ ನೀರಿಗೆ ಹಾಕದೇ ಇದ್ದರೆ ಗಾಳಿಗೆ ಬಿದ್ದ ತಕ್ಷಣ ಅಟ್ಮಾಸ್ಫಿಯರ್ನಲ್ಲಿ ಕೆಲವು ಬ್ಯಾಕ್ಟೀರಿಯಾದಿಂದ ಅದು ಕಪ್ಪು ಬಣ್ಣಕ್ಕೆ ಬರುತ್ತೆ. ಹೇಗೆ ಆ್ಯಪಲ್ ಕಟ್ ಮಾಡಿದಾಗ ಸ್ವಲ್ಪ ಹೊತ್ತು ಬಿಟ್ಟರೆ ಕಪ್ಪಾಗುತ್ತೋ ಅದೇ ರೀತಿ ಬದನೆಕಾಯಿ ಕೂಡ ಕತ್ತರಿಸಿ ಗಾಳಿಗೆ ಬಿಟ್ಬಿಟ್ರೆ ಕಪ್ಪಾಗುತ್ತೆ. ನೋಡಿ, ಈ ಮೊದಲು ಕತ್ತರಿಸಿದ್ದು ಸ್ವಲ್ಪ ಕಪ್ಪಾಗಿ ಕಾಣಿಸ್ತಾ ಇದೆ ನಿಮಗೆ, ಆ ರೀತಿ ಕಪ್ಪು ಆಗಬಾರ್ದು ಅನ್ನೋದಿದ್ದರೆ ಕತ್ತರಿಸಿದ ತಕ್ಷಣ ಉಪ್ಪು ನೀರಿಗೆ ಹಾಕಬೇಕು. ಈ ರೀತಿ ಎಲ್ಲ ಬದನೆಕಾಯಿಗಳನ್ನು ಕತ್ತರಿಸಿ ಉಪ್ಪು ನೀರಿಗೆ ಹಾಕಿ 1-5 ನಿಮಿಷ ಹಾಗೆ ಬಿಟ್ಟುಬಿಡಿ. ಅದರ ನಂತರ ಉಪ್ಪು ನೀರಿನಿಂದ ಚೆನ್ನಾಗಿ ತೊಳೆದು ತೆಗಿಬೇಕು. ಆನಂತರ ಪಾತ್ರೆಯಲ್ಲಿ 1 ಚಮಚ ಉಪ್ಪು ಹಾಗೂ ಅಷ್ಟೇ ಹುಣಸೆಹಣ್ಣನ್ನು, ಉಪ್ಪು ಮತ್ತು ಹುಣಸೆಹಣ್ಣನ್ನು ಸಮ ಪ್ರಮಾಣದಲ್ಲಿ ತೊಗೊಂಡ್ಬಿಟ್ಟು ಅದಕ್ಕೆ ತೊಳೆದುಕೊಂಡಿರ್ತಕ್ಕಂಥ ಬದನೆಕಾಯಿ ಹೋಳುಗಳನ್ನು ಹಾಕಿ ಚೆನ್ನಾಗಿ ಕಲಸಬೇಕು. ಉಪ್ಪು ಹಾಗೂ ಹುಳಿ ಎಲ್ಲ ಹೋಳುಗಳಿಗೂ ಸರಿಯಾಗಿ ಹತ್ತೋ ಹಾಗೆ ಅದನ್ನು ಕಲಸ್ಕೋಬೇಕು. ನೋಡಿದ್ರಲ್ಲ, ಈ ರೀತಿಯಾಗಿ ಕಲಸಬೇಕು. ಸಂಪೂರ್ಣವಾಗಿ ಕಲಸಿದ ಮೇಲೆ 1-10 ನಿಮಿಷ ಹಾಗೆಯೇ ಮುಚ್ಚಿಡಬೇಕು. ಅದನ್ನು ಮುಚ್ಚಿದ ಮೇಲೆ ನಮ್ಮೊಂದು ಪೌಡ್ರನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಇವುಗಳನ್ನು ಹುರಿಯೋದಕ್ಕೆ. ಈಗ ಪೌಡ್ರನ್ನು ರೆಡಿ ಮಾಡ್ಕೊಳ್ಳೋಣ. 1 ತಟ್ಟೆಯಲ್ಲಿ 1 ಅಥವಾ 2 ಚಮಚ ಖಾರದ ಪುಡಿ, ಅದಕ್ಕೆ ತಕ್ಕಷ್ಟು ಅಂದರೆ 1/4 ಚಮಚ ಅಥವಾ 1/2 ಚಮಚ ಅರಿಶಿಣದ ಪುಡಿ ಹಾಗೂ 4 ಚಮಚ ಚಿರೋಟಿ ರವನ ತಗೋಬೇಕು. ಎಲ್ಲವನ್ನೂ ಚೆನ್ನಾಗಿ ಬೆರೆಸಬೇಕು. ಖಾರದ ಪುಡಿ, ಅರಿಶಿಣದ ಪುಡಿ ಹಾಗೂ ಚಿರೋಟಿ ರವ ಎಲ್ಲ ಚೆನ್ನಾಗಿ ಬೆರೆತರೆ ಅದು ಸರಿಸುಮಾರು ಗುಲಾಬಿ ಬಣ್ಣದಂತೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಆ ರೀತಿ ಸಂಪೂರ್ಣವಾಗಿ ಪಿಂಕ್ ಕಲರ್ಗೆ ಬಂದರೆ ಮಿಶ್ರಣದ ಹದ ಚೆನ್ನಾಗಿದೆ ಅಂತ ಅರ್ಥ. ಹಾಗೆ ಚೆನ್ನಾಗಿ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳಿ. ಈಗ 10 ನಿಮಿಷ ಆಯಿತು, ನಾವು ಅದನ್ನು ಮುಚ್ಚಿಟ್ಟು ಉಪ್ಪು ಹುಳಿ ಲೇಪನ ಹಚ್ಕೊಂಡಿರ್ತಕ್ಕಂಥ ಹುಳುಗಳನ್ನು ಈ ಒಂದು ಮಿಶ್ರಣದಲ್ಲಿ ಹದ್ದಬೇಕು. ಎರಡೂ ಭಾಗದಲ್ಲಿ ಸರಿಯಾಗಿ ಪೌಡ್ರ್ ಹದ್ದಬೇಕು. ಆ ರೀತಿಯಾಗಿ ಹಚ್ಕೊಳ್ಳಿ. ಈಗ ಎಲ್ಲ ಹುಳುಗಳಿಗೆ ಇದನ್ನು ಹಚ್ಕೊಂಡ್ಮೇಲೆ ಒಲೆಯ ಮೇಲೆ ದೋಸೆ ಹಂಚನ್ನು ಇಟ್ಕೊಳ್ಳಿ. ಚೆನ್ನಾಗಿ ಕಾದ ಮೇಲೆ ದೋಸೆ ಮಾಡೋಕ್ಕೆ ಮುಂಚೆ ಯಾವ ರೀತಿ ಎಣ್ಣೆ ಹಚ್ಕೊತೀವೋ ಅದೇ ರೀತಿ ಎಣ್ಣೆ ಹಚ್ಕೋಬೇಕು. ಅದರ ನಂತರ ಎಲ್ಲ ಹುಳುಗಳನ್ನು ಈ ರೀತಿಯಾಗಿ ಜೋಡಿಸ್ಕೋಬೇಕು. ದಪ್ಪವಾಗಿರ್ತಕ್ಕಂಥ ಹುಳುಗಳನ್ನು ಮಧ್ಯಭಾಗದಲ್ಲಿ ಹಾಕಿ ತಿಳುಪಾಗಿರ್ತಕ್ಕಂಥ ಹುಳುಗಳನ್ನು ಸೈಡ್ನಲ್ಲಿ ಜೋಡಿಸಿ. ಇದರಿಂದ ಮಧ್ಯೆ ಕಾವು ಜಾಸ್ತಿ ಇರೋದರಿಂದ ಮಧ್ಯೆ ಇರ್ತಕ್ಕಂಥ ಹುಳುಗಳು ದಪ್ಪ ಇದ್ದರೆ ಬೇಗನೆ ಬೀಳ್ತವೆ. ಈ ರೀತಿಯಾಗಿ ಎಲ್ಲವನ್ನು ಜೋಡಿಸ್ಕೊಂಡ ಮೇಲೆ ಎಲ್ಲ ಹುಳುಗಳ ಮೇಲೆ ಎಣ್ಣೆಯನ್ನು ಹಾಕ್ತಾ ಹೋಗಿ. ಚೆನ್ನಾಗಿ ಗಮನವಿಟ್ಟು ನೋಡಿ, ಹುಳುಗಳ ಮೇಲೆ ಎಣ್ಣೆಯನ್ನು ಹಾಕಬೇಕು. ಈಗ ಹೋಳಿನ ಪಕ್ಕ ಏನು ಸಂಧಿ ಇದೆ, ಖಾಲಿ ಬಿಟ್ಟ ಜಾಗ ಇದೆ, ಅಲ್ಲಿ ನೀರನ್ನು ಹಾಕಬೇಕು. ಯಾಕಂದರೆ ಇದನ್ನು ಮುಚ್ಚಿಟ್ಟ ಮೇಲೆ ನೀರಿದ್ದರೆ ಮಾತ್ರ ಚೆನ್ನಾಗಿ ಬೇಯುತ್ತೆ, ಇಲ್ಲ ಅಂದರೆ ಅದು ರೋಸ್ಟ್ ಆಗಿರೋ ಥರ. ಈ ರೀತಿಯಾಗಿ ನೀರು ಹಾಕ್ಕೊಂಡು ಮೇಲುಗಡೆ ಒಂದು ಮುಚ್ಚಳದಿಂದ ಮುಚ್ಚಿಡಿ. ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಸುಮಾರು 1-5-10 ನಿಮಿಷ ಆದಮೇಲೆ ತೆಗಿಬೇಕು. ತಳಭಾಗದಲ್ಲಿ ಒಂದು ಭಾಗದಲ್ಲಿ ಸ್ವಲ್ಪ ಕಂದು ಬಂಡಕ್ಕೆ ಬಂದಿರುತ್ತೆ,
ಒಂದು ಭಾಗದ ಕಡೆಗೆ ಬೆಂದಮೇಲೆ ಮತ್ತೆ ಎಲ್ಲವನ್ನು ತಿರುಗಿಸಿ ಹಾಕಿ, ಈ ರೀತಿ ಎಲ್ಲ ಹುಳುಗಳನ್ನು ತಿರುಗಿಸಿ ಹಾಕಿ ಮತ್ತೆ ಮುಚ್ಚಿಟ್ಟು ಬೇಯಿಸಬೇಕು. ಇನ್ನೊಂದು ಪಕ್ಕದಲ್ಲೂ ಬೇಯಕ್ಕೆ ಶುರು ಆದಮೇಲೆ ಸ್ವಲ್ಪ ಹೊಗೆ ಬರೋಕ್ಕೆ ಶುರು ಆಗುತ್ತೆ. ತಕ್ಷಣ ಸ್ಟವನ್ನು ಆಫ್ ಮಾಡಿ ಎಲ್ಲ ಹುಳುಗಳನ್ನು ತೆಗೆದುಬಿಡಿ. ಈಗ ರೆಡಿ ಆಯಿತು ನಮ್ಮದು ಬದನೆಕಾಯಿ ಫ್ರೈ ಅಥವಾ ಬದನೆಕಾಯಿ ಚಿಪ್ಸ್. ಯಾಕೆ ನಾನು ಮತ್ತೆ ಮತ್ತೆ ಬದನೆಕಾಯಿ ಫ್ರೈ ಅಥವಾ ಚಿಪ್ಸ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೀವು ಕತ್ತರಿಸುವಾಗ ತಿಳುಪಾಗಿ ಕತ್ತರಿಸಕ್ಕಂಥ ಹುಳುಗಳು ಚಿಪ್ಸ್ ಆಗಿರೋ ಥರ ಗಟ್ಟಿ ಆಗ್ತವೆ. ಸ್ವಲ್ಪ ದಪ್ಪ ಗಾತ್ರದಲ್ಲಿ ಕತ್ತರಿಸಿರ್ತಕ್ಕಂಥ ಹುಳುಗಳು ಮೆತ್ತಗೆ ಬ್ರೆಡ್ ಥರ ಆಗಿರ್ತವೆ. ಈಗ ರೆಡಿ ಆಯಿತು ನಮ್ಮ ಬದನೆಕಾಯಿ ಫ್ರೈ ಅಥವಾ ಬದನೆಕಾಯಿ ಚಿಪ್ಸ್. ನೋಡಿದ್ರಲ್ಲ ವೀಕ್ಷಕರೇ ಹೇಗಾಯಿತು ಅಂತ. ನಿಮಗೂ ಕೂಡ ಈ ನನ್ನ ಅಡುಗೆ ತುಂಬ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನೀವು ಮಾಡಿ ಮನೆಯಲ್ಲೇ ಮಾಡಿಕೊಂಡು ಸವಿರಿ. ಆದಷ್ಟು ಹೊರಗಡೆ ತಿನ್ನೋದನ್ನು ಕಡಿಮೆ ಮಾಡಿ. ಯಾಕಂದರೆ ವ್ಯಾಪಾರ ದ್ರೋಹ ಚಿಂತನಂ, ತಮ್ಮ ವ್ಯಾಪಾರ ಬೆಳೆಯೋದಕ್ಕೋಸ್ಕರ, ಲಾಭ ಹೆಚ್ಚಾಗೋದಕ್ಕೋಸ್ಕರ ಅನಿವಾರ್ಯವಾಗಿ ಅವರು ಕೂಡ ಏನಾದರೂ ಒಂದು ಟ್ರಿಕ್ಸ್ ಮಾಡಲೇಬೇಕಾಗುತ್ತೆ. ಆ ರೀತಿಯೆಲ್ಲ ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನಗಳು ನಮ್ಮ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸಾಧ್ಯವಾದಷ್ಟು ಮನೆಯಲ್ಲೇ ಮಾಡಿಕೊಂಡು ತಿಂದು ಖುಷಿ ಪಡೋದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಈ ನಮ್ಮ ಅಡುಗೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇವರು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಅಡುಗೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.